ಆನೆ ತುಳಿತಕ್ಕೆ ಸಿಕ್ಕಾಕೊಂಡು ಸತ್ತೋಗಿದ್ರು. ಅದಕ್ಕೆ ಫಾರೆಸ್ಟ್ ಅವ್ರನ್ನ, ರೆವಿನ್ಯೂ ಡಿಸಿನ, ಎಸ್ ಪಿನ ಎಲ್ಲರೂ ಕೂಡ ಕರೆದಿದ್ದೆ. ಕರೆದು ನಾನು ಕೂಡ ಅವ್ರಿಗೆ ಮಾತಾಡಿದೆ. ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿದ್ರಲ್ಲ, ಯಾರು ದೊಡ್ಡಯ್ಯನ, ಯಾರು ಅವ್ರಿಗೆ ಮಾತಾಡಿದೆ. ಇನ್ನು 5 ದಿನ ಆದಮೇಲೆ ಫಾರೆಸ್ಟ್ ಮಿನಿಸ್ಟರ್ ಬರ್ತಾರೆ ಇಲ್ಲಿಗೆ. ಆನೆಗಳನ್ನ ಶಿಫ್ಟ್ ಮಾಡಿಸ್ಬೇಕು. ಇಲ್ಲಿ ಸುಮಾರು ಆನೆಗಳು ಬಂದ್ಬಿಟ್ಟಿದ್ದಾವೆ ಇಲ್ಲಿಗೆ ಕಾಡಿನಿಂದ. ಅವನ್ನೆಲ್ಲನೂ ಕೂಡ ಕಾಡಿಗೆ ಮತ್ತೆ ಶಿಫ್ಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಫಾರೆಸ್ಟ್ನವ್ರಿಗೂ ಹೇಳಿದ್ದೀನಿ, ನಾನು ಇವ್ರಿಗೂ ಮಾತಾಡಿದ್ದೀನಿ. ನನಗೆ ಫಾರೆಸ್ಟ್ ಮಿನಿಸ್ಟ್ರಿಗೆ ಅವರೇ ಬರ್ತಾರೆ, ಸ್ವತಃ ಬರ್ತಾರೆ. ಇಲ್ಲಿ ಬಂದು ನಯನಾ ಜೊತೆ ಮಾತಾಡಿ, ಮತ್ತು ಇಲ್ಲಿ ಲೋಕಲ್ MLA, ಬೇರೆ MLAಗಳ ಜೊತೆ ಮಾತಾಡಿ ಆನೆಗಳನ್ನು ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. 15 ಲಕ್ಷ ಚೆಕ್ ಕೊಟ್ಟಿದ್ದೀವಿ. ಯಾರು 100% ಕಮಿಷನ್ ಸಂಬಂಧಪಟ್ಟಕ್ಕೆ ಸರ್ ರಜೆ ಮೇಲೆ ಏನು ಸರ್ಕಾರ ಕಳಿಸಿದೆ ನಾನು ನೋಡಿಲ್ಲ. ಸಂಗಪ್ಪ ಏನಿಲ್ಲ, ಒಂದು ಹೇಳಿಕೆ ಕೊಟ್ಟರು ಅಂದ್ರೆ ಆಪರೇಷನ್ ಕಮಲದ ಏಜೆಂಟ್ಗಳು ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡ್ತಿದ್ರೆ ಯಾರು ಸಂಪರ್ಕ ಮಾಡಿದ್ರು, ಯಾರೇ ಸಂಪರ್ಕ ಮಾಡಿದ್ರು ಕೂಡ ನಮ್ಮ MLAಗಳು ಯಾರು ಗಟ್ಟಿಯಾಗಿದ್ದಾರೆ. ಬಿಜೆಪಿಯವರ ಪ್ರಯತ್ನ ಇದೆಯಲ್ಲ, ಅದು ವಿಫಲ ಆಗ್ತದೆ. ಅಸಮಾಧಾನಗೊಂಡ ಕಾಂಗ್ರೆಸ್ ಶಾಸಕರುಗಳನ್ನ ಸಿಡಿಲು ಬಿಜೆಪಿ ಯತ್ನಿಸ್ತಾರೆ ಅಂತ ಗುಪ್ತಚಾರ ಇಲಾಖೆ ಮಾಹಿತಿ. ಗುಪ್ತಚಾರ ಇಲಾಖೆ ಗುಪ್ತಚಾರ ನನ್ನ ಕೆಳಗಡೆ ಕೆಲಸ ಮಾಡೋದು ನಿಮ್ಗೆ ಹೇಳಿದ್ರ ಮಾಹಿತಿ ಇದೆ ಅಂತ. ನನ್ನ ಕೆಳಗಡೆ ಇರೋದು ಗುಪ್ತಚಾರ ಇಲಾಖೆ. ನಿಮಗೇನು ಹೇಳಿದ್ರು? ಆನೆ ತುಳಿತಕ್ಕೆ ಸಿಕ್ಕಾಕೊಂಡು ಸತ್ತೋಗಿದ್ರು. ಅದಕ್ಕೆ ಫಾರೆಸ್ಟ್ ಅವ್ರನ್ನ, ರೆವಿನ್ಯೂ ಡಿಸಿನ, ಎಸ್ ಪಿನ ಎಲ್ಲರೂ ಕೂಡ ಕರೆದಿದ್ದೆ. ಕರೆದು ನಾನು ಕೂಡ ಅವ್ರಿಗೆ ಮಾತಾಡಿದೆ. ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿದ್ರಲ್ಲ, ಯಾರು ದೊಡ್ಡಯ್ಯನ, ಯಾರು ಅವ್ರಿಗೆ ಮಾತಾಡಿದೆ. ಇನ್ನು 5 ದಿನ ಆದಮೇಲೆ ಫಾರೆಸ್ಟ್ ಮಿನಿಸ್ಟರ್ ಬರ್ತಾರೆ ಇಲ್ಲಿಗೆ. ಆನೆಗಳನ್ನ ಶಿಫ್ಟ್ ಮಾಡಿಸ್ಬೇಕು. ಇಲ್ಲಿ ಸುಮಾರು ಆನೆಗಳು ಬಂದ್ಬಿಟ್ಟಿದ್ದಾವೆ ಇಲ್ಲಿಗೆ ಕಾಡಿನಿಂದ. ಅವನ್ನೆಲ್ಲನೂ ಕೂಡ ಕಾಡಿಗೆ ಮತ್ತೆ ಶಿಫ್ಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಫಾರೆಸ್ಟ್ನವ್ರಿಗೂ ಹೇಳಿದ್ದೀನಿ, ನಾನು ಇವ್ರಿಗೂ ಮಾತಾಡಿದ್ದೀನಿ. ನನಗೆ ಫಾರೆಸ್ಟ್ ಮಿನಿಸ್ಟ್ರಿಗೆ ಅವರೇ ಬರ್ತಾರೆ, ಸ್ವತಃ ಬರ್ತಾರೆ. ಇಲ್ಲಿ ಬಂದು ನಯನಾ ಜೊತೆ ಮಾತಾಡಿ, ಮತ್ತು ಇಲ್ಲಿ ಲೋಕಲ್ MLA, ಬೇರೆ MLAಗಳ ಜೊತೆ ಮಾತಾಡಿ ಆನೆಗಳನ್ನು ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. 15 ಲಕ್ಷ ಚೆಕ್ ಕೊಟ್ಟಿದ್ದೀವಿ. ಯಾರು 100% ಕಮಿಷನ್ ಸಂಬಂಧಪಟ್ಟಕ್ಕೆ ಸರ್ ರಜೆ ಮೇಲೆ ಏನು ಸರ್ಕಾರ ಕಳಿಸಿದೆ ನಾನು ನೋಡಿಲ್ಲ. ಸಂಗಪ್ಪ ಏನಿಲ್ಲ, ಒಂದು ಹೇಳಿಕೆ ಕೊಟ್ಟರು ಅಂದ್ರೆ ಆಪರೇಷನ್ ಕಮಲದ ಏಜೆಂಟ್ಗಳು ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡ್ತಿದ್ರೆ ಯಾರು ಸಂಪರ್ಕ ಮಾಡಿದ್ರು, ಯಾರೇ ಸಂಪರ್ಕ ಮಾಡಿದ್ರು ಕೂಡ ನಮ್ಮ MLAಗಳು ಯಾರು ಗಟ್ಟಿಯಾಗಿದ್ದಾರೆ. ಬಿಜೆಪಿಯವರ ಪ್ರಯತ್ನ ಇದೆಯಲ್ಲ, ಅದು ವಿಫಲ ಆಗ್ತದೆ. ಅಸಮಾಧಾನಗೊಂಡ ಕಾಂಗ್ರೆಸ್ ಶಾಸಕರುಗಳನ್ನ ಸಿಡಿಲು ಬಿಜೆಪಿ ಯತ್ನಿಸ್ತಾರೆ ಅಂತ ಗುಪ್ತಚಾರ ಇಲಾಖೆ ಮಾಹಿತಿ. ಗುಪ್ತಚಾರ ಇಲಾಖೆ ಗುಪ್ತಚಾರ ನನ್ನ ಕೆಳಗಡೆ ಕೆಲಸ ಮಾಡೋದು ನಿಮ್ಗೆ ಹೇಳಿದ್ರ ಮಾಹಿತಿ ಇದೆ ಅಂತ. ನನ್ನ ಕೆಳಗಡೆ ಇರೋದು ಗುಪ್ತಚಾರ ಇಲಾಖೆ. ನಿಮಗೇನು ಹೇಳಿದ್ರು? ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.